ಇವರಿಬ್ರು ಅವಳಿ ಜವಳಿನ ಅಥವಾ ಬೇರೆ ಅವರ ಅವ್ರ ತರನೇ ಇರೋ ಇನ್ನೊಬ್ರ ಡ್ರೆಸ್ ಕೋಡ್ ಬೇರೆ ಇದೆ, ಆದ್ರೆ ನೋಡಕ್ ಒಂದೇ ತರ ಇದಾರಲ್ಲ. ಇವ್ರು ಸಂಯುಕ್ತ ಅವ್ರೇನ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಇದು ಸಂಯುಕ್ತ ಅವ್ರ ಕಾರ್ ಅಲ್ವಾ? ಹಾಗಿದ್ರೆ ಇವರು ಸಂಯುಕ್ತಾನೆ. ಅಂತೂ ಈ ಪ್ರಭಾಕರ್ ಅನ್ನೋ ಪೆಡಂಭೂತದ ಪೀಡೆ ಮನೆಯಿಂದ ತೊಲಗಾಯ್ತು. ನನ್ನ ಶ್ವಾಸಕೋಶದಲ್ಲಿ ಗಾಳಿ ಹೆಂಗಾಡ್ತಾ ಇದೆ ಅಂದರೆ ಆರಾಮಾಗಾಡ್ತಾ ಇದೆ. ನಾನು ಎಷ್ಟು ರಿಲ್ಯಾಕ್ಸ್ ಆಗಿದ್ದೀನಿ ಅಂತಂದರೆ, ಈ ಮಸಾಜ್ ಸೆಂಟ್ರಿಗೆ ಹೋದಾಗ ರಿಲೀಫ್ ಸಿಗುತ್ತಲ್ಲ ಆ ಥರ ರಿಲೀಫ್ ಆಗಿದ್ದೀನಿ. ಹಾ ಬಾ, ಏನು ಮಮತಾ, ಯಾಕೆ ಹಿಂಗೆ ಓಡ್ತಾ ಇದೀಯಾ? ಟೆನ್ಷನ್ ಹೋಗಾಯ್ತಲ್ಲ, ಮತ್ತೇನು ಟೆನ್ಷನ್ ನಿಂದು? ಅಕ್ಕ ಎಲ್ಲಿಗೆ ಹೋಗಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೆ ಬಾಬಾ. ಅದೇನೋ ಹೇಳ್ತಾರಲ್ಲ, ಹಂಗಾಯ್ತು ಮಮತಾ. ಏನು ಹೇಳ್ತಾರೆ? ಅದೇನಮ್ಮ, ಅದೇನೋ ಹೇಳ್ತಾರಲ್ಲ, ಸಿಕ್ಕಿರೋ ಸಂತೋಷನ ಅನುಭವಿಸೋದು ಬಿಟ್ಟು ಇನ್ಯಾವುದೋ ಸುಖನ ಹುಡ್ಕೊಂಡು ಹೋದ್ರಂತೆ. ಇಷ್ಟು ದಿನ ಪ್ರಭಾಕರ್ ಹೋಗಲಿ ಪ್ರಭಾಕರ್ ಹೋಗಲಿ ಅಂತ ಶತ ಪ್ರಯತ್ನ ಮಾಡಿ, ಈಗ ಅವನು ಹೋದ್ಮೇಲೂ ನೀನು ಹೊಸ ವಿಷಯನ ತಲೆಗೆ ಹಾಕ್ಕೊಂಡು ಒದಾಡ್ತಾ ಇದೀಯ. ಓ ಮೈ ಗಾಡ್, ಸಂಯುಕ್ತ ಅವರು ಈ ಅವತಾರದಲ್ಲ, ಇದೇಗ್ ಸಾಧ್ಯ? ಏನ್ ನಡೀತಾ ಇದೆ ಇಲ್ಲಿ? ಇಲ್ಲ, ಇಲ್ಲಿ ಏನೋ ಇದೆ. ಅಲ್ ಒಂಥರ ಇಲ್ ಒಂಥರ ಅಂದ್ರೆ ರಿಯಲ್ ರೋಲ್ ಪ್ಲೇ ಮಾಡ್ತಿದ್ದಾರಾ? ಇದ್ರೂ ಇರಬಹುದು. ಏನಾದ್ರೂ ಇರ್ಲಿ, ಇವತ್ತಿವ್ರನ್ನ ಫಾಲೋ ಮಾಡ್ಕೊಂಡು ಅದ್ ಏನ್ ನಡೀತಿದ್ಯೋ ಇವತ್ತೇ ಕಂಡುಹಿಡಿಬೇಕು.